ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ ಒಂದು, ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದರಲ್ಲಿ ಹಿಂದಿನ ಒಂದು ಅಧ್ಯಾಯದಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ನೀಡಿದ್ದೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ರಾಜ್ಯಗಳ ಪುನರ್ರಚನೆ ಇದರ ಕುರಿತು ತಮಗೆ ಒಂದು ವಿವರಣೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ಈಗ ನೇರವಾಗಿ ನಾವು ವಿಷಯಕ್ಕೆ ಬರೋಣ. ಮೊದಲನೇದಾಗಿ ರಾಜ್ಯಗಳ ಪುನರ್ರಚನೆ. ನೋಡಿ, 1947ಕ್ಕಿಂತ ಹಿಂದೆ ಈ ಒಂದು ಬ್ರಿಟಿಷ್ ಇಂಡಿಯಾ ಅಂತ ಏನಿತ್ತು, ಇದು ಬ್ರಿಟಿಷ್ ಇಂಡಿಯಾ ಮತ್ತೆ ದೇಶೀಯ ಸಂಸ್ಥಾನಗಳು ಅಂತೇಳಿ ವಿಭಾಗ ಆಗಿದೆ ಅಂತ ನಾವು ಕಾಣ್ತೇವೆ. ಈ ಚಿತ್ರದಲ್ಲಿ ಗಮನಿಸಬಹುದು, ಕೆಂಪು ಬಣ್ಣದಿಂದ ಅಂದ್ರೆ ಕೇಸರಿ ಬಣ್ಣದಿಂದ ಕಾಣುವಂಥದ್ದು ಬ್ರಿಟಿಷ್ ಇಂಡಿಯಾ ಆಗಿತ್ತು. ಹಾಗೆ ದೇಶೀಯ ಸಂಸ್ಥಾನಗಳು ಬಿಳಿ ಬಣ್ಣದಲ್ಲಿ ಕಾಣುವಂಥದ್ರು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿಯಾದಂತ ಒಂದು ಭಾರತ ಏನಿತ್ತು, ದೇಶ ಒಂದು ಗಡಿಗಳು ಮತ್ತೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಒಂದು ಭಾಷೆಯ ಆಧಾರದಲ್ಲಿ ಅದು ರಚನೆ ಆಗಿರಲಿಲ್ಲ. ದೇಶದ ಗಡಿಗಳು ಸ್ಪಷ್ಟವಾಗಿ ಇರಲಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಗಡಿಗಳನ್ನು ಗುಡಿಸ್ಕೊಂಡಿದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಸ್ವತಂತ್ರ ಪೂರ್ವದಲ್ಲಿ 500ಕ್ಕಿಂತ ಹೆಚ್ಚು ರಾಜ್ಯಗಳು 12 ಭಾಗಗಳಾಗಿ ದೇಶದೊಂದಿಗೆ ವಿಲೀನವಾಗಿದೆ ಅಂತದನ್ನು ಕೂಡ ನಾವು ಕಾಣ್ತೇವೆ. 500ಕ್ಕಿಂತ ಹೆಚ್ಚು ಒಂದು ರಾಜ್ಯ, ಚಿಕ್ಕ ಚಿಕ್ಕ ರಾಜ್ಯಗಳ ಗುಂಪು 12ಕ್ಕಿಂತ ಹೆಚ್ಚು ರಾಜ್ಯಗಳಾಗಿ ಅವು ಗುಂಪುಗಳಾಗಿ ಭಾಗಗಳಾಗಿ ವಿಂಗಡಣೆ ಆಗಿರುತ್ತದನ್ನು ಕೂಡ ನಾವು ಕಾಣ್ತೇವೆ. ಇವುಗಳೆಲ್ಲದರಲ್ಲೂ ಕೂಡ ಹಲವಾರು ಭಾಷೆ ಮತ್ತು ಸಂಸ್ಕೃತಿಗಳಿಂದ ಇವುಗಳು ಕೂಡಿರ್ತವೆ. ಹಾಗೆ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಮಾನ್ಯತೆ ಇರಲಿಲ್ಲ. ಅಲ್ಲಿ ಬೇರೆ ಬೇರೆ ಅವರದೇ ಆದಂಥ ಭಾಷೆ, ಅವರದೇ ಆದಂಥ ಸಾಂಸ್ಕೃತಿಕ ಒಂದು ಹಿನ್ನೆಲೆ ಎಲ್ಲ ಹೊಂದಿದ್ರೆ ಹೊರತು ಯಾವುದೇ ಸಾಮರಸ್ಯಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಬೇರೆ ಬೇರೆ ಸಂಸ್ಕೃತಿಗಳನ್ನ, ಬೇರೆ ಬೇರೆ ಭಾಷೆಯನ್ನು ಹೊಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ರಾಜ್ಯಗಳ ಒಂದು ಪುನರ್ರಚನೆ ಎಂಬುದು ಭಾರತದಲ್ಲಿ 1947ರ ನಂತರದಲ್ಲಿ ಅತ್ಯಂತ ಅವಶ್ಯಕವಾಗಿತ್ತು. ಅಂದ್ರೆ ರಾಜ್ಯಗಳನ್ನ ಏಕೀಕರಣ ಮಾಡುವಂಥದ್ದು, ಅವುಗಳನ್ನ ಪುನರ್ರಚನೆ ಮಾಡುವಂಥದ್ದು ಒಂದು ಅವಶ್ಯಕವಾದಂತ ಒಂದು ಅಂಶ ಆಗಿದ್ದಂಥದ್ದನ್ನು ಕೂಡ ನಾವು ಕಾಣ್ತೇವೆ. 1950ರಲ್ಲಿ ಭಾರತ ಸಂವಿಧಾನವನ್ನ ಜಾರಿಗೆ ಮಾಡಲಾಗುತ್ತೆ. ಈ ಸಂವಿಧಾನವನ್ನು ಜಾರಿಗೆ ಮಾಡಿದ ನಂತರದಲ್ಲಿ ಭಾರತದ ಒಂದು ರಾಜ್ಯಗಳನ್ನ 4 ವರ್ಗಗಳಾಗಿ ವಿಂಗಡಣೆಯನ್ನ ಸಂವಿಧಾನದಲ್ಲಿ ಮಾಡ್ತಾರೆ. ಆ 4 ವರ್ಗಗಳು ಯಾವುದು ಅಂತ ನಾವು ನೋಡಿದರೆ, ಮೊದಲನೇದಾಗಿ ಅದನ್ನ ABCD ವರ್ಗ, 4 ವರ್ಗಗಳು ಅಂತ ಕರೀತಾರೆ. ಮೊದಲನೇದು ಎ ವರ್ಗದ ರಾಜ್ಯಗಳು. ಎ ವರ್ಗದ ರಾಜ್ಯಗಳಲ್ಲಿ ಮುಖ್ಯವಾಗಿ ಅಸ್ಸಾಂ, ಬಿಹಾರ, ಬಾಂಬೆ, ಮಧ್ಯಪ್ರದೇಶ, ಮದ್ರಾಸ್, ಒರಿಸ್ಸಾ, ಪಂಜಾಬ್, ಹಾಗೆ ಯುನೈಟೆಡ್ ಪ್ರಾವಿನ್ಸಸ್ ಮತ್ತೆ ಪಶ್ಚಿಮ ಬಂಗಾಳ, ಇವುಗಳು ಎ ವರ್ಗದ ರಾಜ್ಯಗಳಲ್ಲಿ ಬರ್ತವೆ. ಇವುಗಳು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟದಂತ ಪ್ರಾಂತ್ಯಗಳಾಗಿದ್ವು. ಅಂದ್ರೆ ಬ್ರಿಟಿಷರು ನೇರವಾಗಿ ಆಳುತ್ತಿದ್ದಂತ ಪ್ರಾಂತ್ಯಗಳಾಗಿದ್ವು. ಸ್ವತಂತ್ರ ಬಂದಾಗ 1947ರ ಕಾಯ್ದೆಗಳಿಗೆ ಅವುಗಳನ್ನು ನೇರವಾಗಿ ಭಾರತ ಸರ್ಕಾರದ ವಶಕ್ಕೆ ನೀಡಲಾಗುತ್ತೆ. ಇವುಗಳು ಎ ವರ್ಗದ ರಾಜ್ಯಗಳಾಗಿ ಪಟ್ಟಿ ಮಾಡಲಾಗಿರುತ್ತೆ. ಹಾಗೆ ಬಿ ವರ್ಗದ ರಾಜ್ಯಗಳು ಅಂತ ಇರ್ತವೆ. ಬಿ ವರ್ಗದ ರಾಜ್ಯಗಳು ಉದಾಹರಣೆಗೆ ಹೈದರಾಬಾದ್, ಜಮ್ಮು ಕಾಶ್ಮೀರ, ಮಧ್ಯ ಭಾರತ್ ಮತ್ತೆ ಮೈಸೂರು, ಪಾಟಿಯಾಲ, ಪೆಪ್ಸು, ರಾಜಸ್ಥಾನ, ಸೌರಾಷ್ಟ್ರ, ಹಾಗೆ ಟ್ರಾವಂಕೂರ್, ಕೊಚ್ಚಿನ್, ಮಧ್ಯಪ್ರದೇಶ, ಇವು ಬ್ರಿಟಿಷರ ಅಧೀನದಲ್ಲಿದ್ದಂತಹ ದೇಶೀಯ ಸಂಸ್ಥಾನಗಳಾಗಿದ್ವು. ಅಂದ್ರೆ ತಾವೇ ದೇಶೀಯ ಸಂಸ್ಥಾನಗಳ ಆಡಳಿತವನ್ನು ಮಾಡ್ತಿದ್ವು, ಆದ್ರೆ ಬ್ರಿಟಿಷರ ಅಧೀನದಲ್ಲಿ ಇವು ಒಳಪಟ್ಟಿದ್ದಂಥದ್ದು ನಾವು ಕಾಣ್ತೇವೆ. ಇವುಗಳು ಕೂಡ ಕೆಲವು ಸ್ವತಂತ್ರ ಬಂದ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆನೆ ಭಾರತದ ಒಕ್ಕೂಟದ ಸೇರ್ಪಡೆ ಆಗಿದ್ವು. ಮತ್ತೆ ಕೆಲವು ರಾಜ್ಯಗಳನ್ನ ಅವನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಇತರರು ಭಾರತ ಸರ್ಕಾರದನ್ನ ಭಾರತ ಒಕ್ಕೂಟದ ಸೇರ್ಪಡೆ ವಿಲೀನಗೊಳಿಸಿದಂಥದ್ದನ್ನು ಕೂಡ ನಾವಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ಹೇಳಿದ್ದೀನಿ. ಹಾಗೆ ಮೂರನೆಯದಾಗಿ ಸಿ ವರ್ಗದ ರಾಜ್ಯಗಳು. ಸಿ ವರ್ಗದ ರಾಜ್ಯಗಳಲ್ಲಿ ಮುಖ್ಯವಾಗಿ ಭೋಪಾಲ್ ಇರ್ಬೋದು, ಅಜ್ಮೀರ್, ಹಾಗೆ ದೆಹಲಿ, ಕೂರ್ಗ್, ಹಿಮಾಚಲ ಪ್ರದೇಶ, ಮಣಿಪುರ, ತ್ರಿಪುರ, ವಿಂಧ್ಯ ಪ್ರದೇಶ, ಇವುಗಳು ಹಿಂದೆ ಚೀಫ್ ಕಮಿಷನರ್ ಪ್ರಾಂತ್ಯಗಳಾಗಿ ದೇಶೀಯ ಸಂಸ್ಥಾನಗಳಾಗಿ ಭಾರತದಲ್ಲಿ ಒಕ್ಕೂಟದ ಸೇರ್ಪಡೆಗೊಂಡಿದ್ವು. ಅವುಗಳನ್ನ ಈಗ ಸಿ ವರ್ಗದ ರಾಜ್ಯಗಳು ಅಂತ ವಿಂಗಡಣೆ ಮಾಡಿದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ನಾಲ್ಕನೆಯದಾಗಿ ಡಿ ವರ್ಗದ ರಾಜ್ಯಗಳು. ಡಿ ವರ್ಗದ ರಾಜ್ಯಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರಿದಂಥದ್ದನ್ನು ಕೂಡ ನಾವು ಕಾಣ್ಬೋದು. ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳೇನಿದೆ ಇವುಗಳನ್ನ ಮತ್ತು ಜೊತೆಗೆ ಈ ಒಂದು ಸಿ ವರ್ಗದ ರಾಜ್ಯಗಳು, ಅಂದ್ರೆ ಸಿ ಮತ್ತು ಡಿ ವರ್ಗದ ರಾಜ್ಯಗಳೇನಿದೆ ಇವುಗಳನ್ನ ಲೆಫ್ಟಿನೆಂಟ್ ಗವರ್ನರ್ ಅವರ ಒಂದು ಅಥವಾ ಚೀಫ್ ಕಮಿಷನರ್ ಅವರ ಒಂದು ನೆರವಿನೊಂದಿಗೆ ಭಾರತದ ರಾಷ್ಟ್ರಪತಿಗಳು ನೇರವಾಗಿ ಆಡಳಿತವನ್ನ ಮಾಡ್ತಾ ಇದ್ರು. ಈ ರೀತಿ ಭಾರತದ ರಾಜ್ಯಗಳನ್ನ 4 ವರ್ಗದ ರಾಜ್ಯಗಳಾಗಿ ವಿಂಗಡಣೆ ಮಾಡಿದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆದರೆ ಭಾರತದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರದ ರೀತಿ ಈ ಒಂದು ಭಾಷಾವಾರು ಮತ್ತು ಸಾಂಸ್ಕೃತಿಕ ವೈವಿಧ್ಯ ಅಂಶಗಳನ್ನ ಪರಿಗಣನೆ ತೆಗೆದುಕೊಂಡು
ರಾಜ್ಯಗಳನ್ನ ಒಂದು ಗಡಿಗಳನ್ನ ಗುರುತಿಸಿ ಅವುಗಳ ಭಾಷೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡುವಂಥದ್ದು ಅವಶ್ಯಕವಾಗುವಂಥದ್ದನ್ನು ಕೂಡ ನಾವು ಮುಂದಿನ ಅಂಶಗಳಲ್ಲಿ ಕಾಣಬಹುದು. ಯಾಕೆ ಭಾಷೆ ಒಂದು ಆಧಾರವಾಗಿರಬೇಕು ಅಂದ್ರೆ ಭಾಷಾವಾರು ಒಂದು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಯನ್ನ ಯಾಕೆ ಮಾಡಬೇಕು, ಯಾಕೆ ಭಾಷೆ ಒಂದು ಆಧಾರವಾಗಿರಬೇಕು ಅನ್ನೋ ಒಂದು ಅಂಶಗಳನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ಮೋತಿಲಾಲ್ ನೆಹರು ಸಮಿತಿ ಒಂದು ಅಭಿಪ್ರಾಯ ಪಡುತ್ತೆ. ಏನಂತ ಅಂದ್ರೆ, ಒಂದು ಪ್ರಾಂತ್ಯವು ಸಾಕ್ಷರತೆಯನ್ನು ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ರೆ ಅದು ಭಾಷಾವಾರು ರಾಜ್ಯವಾಗಿರಬೇಕು. ಅಂದ್ರೆ ಒಂದು ರಾಜ್ಯ ತನ್ನ ಸಾಕ್ಷರತೆಯನ್ನು ಸಾಧಿಸಿಕೊಂಡು ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ಅದು ದಿನನಿತ್ಯದ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಆ ಒಂದು ರಾಜ್ಯ ಭಾಷಾವಾರು ರಾಜ್ಯವಾಗಿರ್ಬೇಕಾಗತ್ತೆ ಅನ್ನೋ ಒಂದು ಆಧಾರದಲ್ಲಿ ಭಾಷಾವಾರು ರಾಜ್ಯಗಳ ಒಂದು ರಚನೆ ಭಾಷೆ ಒಂದು ಆಧಾರವಾಗಿರ್ಬೇಕು ಎಂಬ ಅಂಶವನ್ನ ಅವರು ಒತ್ತಿ ಹೇಳುವಂತದ್ದು ಕೂಡ ನಾವು ಕಾಣ್ತೇವೆ. ಇದು ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸಹಾಯಕ ಆಗುತ್ತೆ ಅನ್ನೋ ಅಂಶವನ್ನು ಕೂಡ ಅವರು ಹೇಳುವಂತದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಆಯಾ ರಾಜ್ಯಗಳಲ್ಲಿ ಪ್ರತ್ಯೇಕವಾದಂತಹ ವೈವಿಧ್ಯಮಯ ಸಂಸ್ಕೃತಿ ಹಾಗೆ ಸಂಪ್ರದಾಯಗಳು ಮತ್ತೆ ಸಾಹಿತ್ಯದ ಬೆಳವಣಿಗೆ ಆಗ್ಲಿಕ್ಕೆ ಕೂಡ ಅದು ಸಹಾಯಕ ಆಗುತ್ತೆ ಅನ್ನೋ ಅಂಶವನ್ನ ಈ ಸಮಿತಿಗಳು ಅಭಿಪ್ರಾಯ ಪಡುವಂಥದ್ದು ನಾವು ಕಾಣ್ತೇವೆ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು. ಯಾಕೆ ಅಂತ ಆದ್ರೆ, ಇದಕ್ಕೆ ನಾಲ್ಕು ಅಂಶಗಳನ್ನ ನಾವಿಲ್ಲಿ ಗಮನಿಸಬಹುದು. ಮೊದಲನೆಯದಾಗಿ, ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿರುತ್ತೆ. ನೋಡಿ, ಯಾವುದೇ ಒಂದು ರಾಜ್ಯದ ಭಾಷೆ, ಆ ಒಂದು ಆಡು ಭಾಷೆ ಮಾತೃಭಾಷೆ ಏನಿದೆ ಅದು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿರುತ್ತೆ. ಆ ಜನರ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಆ ಒಂದು ಭಾಷೆಯ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅದು ನಿಕಟವಾದ ಸಂಬಂಧವನ್ನ ಹೊಂದಿರುತ್ತೆ. ಹಾಗೆ ಎರಡನೇದಾಗಿ, ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನ ಸಾಧಿಸಬಹುದು. ನಾವು ಯಾವುದೇ ಭಾಷೆಯಲ್ಲಿ ಶಿಕ್ಷಣ ಪಡ್ಕೋಬಹುದು, ಆದ್ರೆ ನಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಅದನ್ನ ಮನಸ್ಸಿಗೆ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅನ್ಯ ಭಾಷೆಗಳನ್ನ ಕಲಿಬೇಕು ನಿಜ, ಆದ್ರೆ ನಮ್ಮ ಮಾತೃಭಾಷೆಯ ಮೂಲಕ ನಾವು ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ನಾವು ಸಂಪೂರ್ಣವಾಗಿ ಸಾಕ್ಷರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ನಾವು ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮೂರನೆಯದಾಗಿ, ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಲಭಿಸುತ್ತದೆ. ಅಂದ್ರೆ ಜನಸಾಮಾನ್ಯರ ಒಂದು ಮಾತೃಭಾಷೆಯಲ್ಲಿ ಆ ಒಂದು ರಾಜ್ಯದ ರಾಜಕಾರಣ ಆಡಳಿತ ವ್ಯವಹಾರಗಳೆಲ್ಲವೂ ನಡೀಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಿಜವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರ ಒಂದು ಮಾತೃಭಾಷೆಯಲ್ಲಿ ರಾಜಕಾರಣವನ್ನು ಮತ್ತು ಆಡಳಿತ ನಡೆಸಬೇಕು ಅಂದ್ರೆ ನಾವು ಭಾಷಾವಾರು ರಾಜ್ಯಗಳನ್ನು ರಚನೆ ಮಾಡಬೇಕಾಗುತ್ತೆ ಅನ್ನೋ ಅಂಶ ಕಾಣಬಹುದು. ಹಾಗೆ ನಾಲ್ಕನೆಯದಾಗಿ, ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನ ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವು. ನಾವು ಭಾಷಾವಾರು ರಾಜ್ಯಗಳನ್ನು ರಚನೆ ಮಾಡಿದರೆ ಮಾತ್ರ ಅವುಗಳು ಶಿಕ್ಷಣವನ್ನ ಹಾಗೆ ಆಡಳಿತ ವ್ಯವಹಾರಗಳನ್ನ ಹಾಗೆ ಆ ಒಂದು ನ್ಯಾಯಿಕ ವ್ಯವಹಾರಗಳನ್ನ ಮಾತೃಭಾಷೆಯಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡಬೇಕು, ಅದನ್ನು ಭಾಷೆಯ ಆಧಾರದಲ್ಲಿ ರಚನೆ ಮಾಡಬೇಕು. ಸಾಮಾನ್ಯವಾಗಿ ಪ್ರೀತಿಯ ವಿದ್ಯಾರ್ಥಿಗಳು ಈ ಒಂದು ಅಂಶ ಗಮನಿಸಬೇಕು, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು ಏಕೆ ಅಂತ ಒಂದು ಪ್ರಶ್ನೆಯನ್ನ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. 4 ಅಂಶಗಳನ್ನ ನೀಟಾಗಿ ಕಲ್ತಿರ್ಬೇಕಾಗುತ್ತೆ, ಅದನ್ನ ತಿಳ್ಕೋಬೇಕಾಗತ್ತೆ. ಹಾಗೆ ಮುಂದಿನ ಅಂಶಕ್ಕೆ ಹೋಗೋದಾದ್ರೆ, ಈ ಒಂದು ಭಾಷೆ ಒಂದು ಆಧಾರವಾಗಿರಬೇಕು, ಆದ್ದರಿಂದ ಸ್ವತಂತ್ರ ಭಾರತದಲ್ಲಿ ಭಾಷಾವಾರು ತತ್ವಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚಿಸಬೇಕೆಂಬಂತ ಒಂದು ಅಭಿಪ್ರಾಯ ಕೇಳಿಬರುತ್ತೆ. ಅಂದ್ರೆ ಭಾಷೆ ಒಂದು ಆಧಾರವಾಗಿರಬೇಕು, ಹಾಗಾಗಿ ಆ ಒಂದು ಅಭಿಪ್ರಾಯ ಕೇಳಿಬರುವಂತದ್ದು ನಾವು ಕಾಣ್ತೇವೆ. ಆದ್ರೆ ಅದಕ್ಕೆ ಕೆಲವು ತೊಡಕುಗಳಿರ್ತವೆ. ಪ್ರಾರಂಭದಲ್ಲಿ ಸ್ವತಂತ್ರ ನಂತರ ದೇಶ ವಿಭಜನೆಯ ಒಂದು ದುಷ್ಪರಿಣಾಮ ಉಂಟಾಗುತ್ತೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನಿರಾಶ್ರಿತರ ಸಮಸ್ಯೆಗಳು ಉಂಟಾಗ್ತವೆ. ಹಾಗೆ ಇದರಿಂದ ಹಲವಾರು ರೀತಿಯ ರಾಜಕೀಯ ಅಭದ್ರತೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಜೊತೆಗೆ ಜಮ್ಮು ಕಾಶ್ಮೀರದ ಸಮಸ್ಯೆಗಳು ಕೂಡ ಉಂಟಾಗುವಂಥದ್ದು ನಾವು ಕಾಣ್ತೇವೆ. ಸ್ವತಂತ್ರ ಪಡ್ಕೊಂಡ ನಂತರದಲ್ಲಿ ಆ ಸಮಸ್ಯೆಗಳು ಉಂಟಾಗ್ತವೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಇವುಗಳನ್ನ ನಿಭಾಯಿಸಲು ಹಾಗೂ ದೇಶದ ಸಮಗ್ರತೆಯನ್ನು ಸಾಧಿಸಲಿಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುತ್ತೆ. ದೇಶೀಯ ಸಂಸ್ಥಾನ ಆ ಒಂದು ಭಾಷಾವಾರು ರಾಜ್ಯಗಳನ್ನು ರಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ದೇಶದ ಏಕತೆ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ಹಾಗೆ ಸಮಗ್ರತೆಯನ್ನು ಕಾಪಾಡುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿ ರಾಷ್ಟ್ರದಲ್ಲಿ ಸರ್ಕಾರ ಪರಿಗಣಿಸುವುದನ್ನು ನಾವು ಕಾಣ್ತೇವೆ. ಆದರೂ ಸಹ ಆ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ನಡೆಸುವುದರಿಂದ ಪ್ರಾದೇಶಿಕ ಮತ್ತು ಭಾಷಾ ವಿರುದ್ಧತೆಗಳನ್ನ ಹೋಗಲಾಡಿಸಿ ಅವುಗಳು ಹೆಚ್ಚಾಗಬಹುದು, ಅವುಗಳನ್ನ ಹೋಗಲಾಡಿಸೋದಕ್ಕಿಂತ ಹೆಚ್ಚಾಗಿ ಅವುಗಳು ಹೆಚ್ಚಾಗುವ ಸಾಧ್ಯತೆಗಳು ಇರ್ತವೆ ಎಂಬಂತ ಕಾರಣದಿಂದ ಏಕೀಕರಣದ ಒಂದು ಪ್ರಕ್ರಿಯೆ, ರಾಜ್ಯಗಳ ಭಾಷಾ ಆಧಾರದಲ್ಲಿ ಏಕೀಕರಣದ ಪ್ರಕ್ರಿಯೆನ ತಾತ್ಕಾಲಿಕವಾಗಿ ಮುಂದೂಡುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಸಂವಿಧಾನ ರಚನಾ ಸಭೆಯಿಂದ ಭಾಷಾವಾರು ಪ್ರಾಂತ್ಯಗಳ ಒಂದು ಆಯೋಗವನ್ನ ನೇಮಕ ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಆಯೋಗ 1948 ಜೆ ವಿ ಪಿ ಕಮಿಟಿ
ಜೆಬಿಪಿ ಸಮಿತಿಯ ಆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಂದ್ರೆ ಈ ಒಂದು 1948 ನೇಮಕ ಆದಂತ ಜೆಬಿಪಿ ಸಮಿತಿಯಲ್ಲಿ ಜವಾಹರಲಾಲ್ ನೆಹರು ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತೆ ಪಟ್ಟಾಭಿ ಸೀತಾರಾಮಯ್ಯ ಇವರು ಸದಸ್ಯರಾಗಿರ್ತಾರೆ. ಇವರ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಈ ಸಮಿತಿಯು ಕೂಡ ಭಾರತದಲ್ಲಿ ಸದ್ಯದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡುವಂಥದ್ದು ಬೇಡ ಎಂಬಂತ ಅಭಿಪ್ರಾಯಗಳನ್ನ ನೀಡುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಆದ್ರೆ ಈ ಒಂದು ಅಭಿಪ್ರಾಯ ನೀಡಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ರಾಷ್ಟ್ರೀಯ ಏಕತೆಗೆ ಭಂಗ ತರುತ್ತದೆ ಎಂಬ ಒಂದು ಅಂಶದ ಆಧಾರದಲ್ಲಿ ಈ ಒಂದು ಸಮಿತಿ ಆ ಒಂದು ಉದ್ದೇಶದಿಂದ ಆ ಒಂದು ಭಾಷಾವಾರು ಪ್ರಾಂತ್ಯಗಳ ರಚನೆ ಸದ್ಯಕ್ಕೆ ಬೇಡ ಅಂತ ಅಂಶವನ್ನ ಹೇಳುತ್ತೆ. ಯಾಕೆಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ತಾನೆ ಈ ದೇಶೀಯ ಸಂಸ್ಥಾನಗಳ ಏಕೀಕರಣ ಮಾಡಿರ್ತಾರೆ. ಆ ತಕ್ಷಣದಲ್ಲಿ ಒಂದ್ ವೇಳೆ ನಾವು ಭಾಷಾಪುರ ರಾಜ್ಯಗಳ ರಚನೆ ಮಾಡ್ಲಿಕ್ಕೆ ಹೋದ್ರೆ ಅದು ದೇಶದಲ್ಲಿ ಒಂದು ಒಡಕನ ಉಂಟು ಮಾಡಬಹುದು ಎಂಬ ಕಾರಣದಿಂದ ಅದನ್ನು ತಿರಸ್ಕರಿಸ್ತಾರೆ. ಆದ್ರೆ ಈ ವಿದ್ಯಮಾನಗಳಿಂದ ಏನಾಗುತ್ತೆ ಅಂದ್ರೆ ರಾಷ್ಟ್ರದಲ್ಲಿ ಭಾಷಾವಾರು ಪ್ರಾಂತ್ಯಗಳ ಚಳುವಳಿಗಳು ಪ್ರಬಲ ಆಗ್ತವೆ, ಹೆಚ್ಚೆಚ್ಚು ಚಳುವಳಿಗಳು ಪ್ರಾರಂಭ ಆಗುವಂತದ್ದು ಕೂಡ ನಾವು ಕಾಣ್ತೇವೆ. ಅದನ್ನ ಗಮನಿಸಬೇಕಾದಂತ ಒಂದು ಅಂಶ ಅಂತಂದ್ರೆ ಬಹುದಿನದ ಬೇಡಿಕೆಯಾದಂತ ಪ್ರತ್ಯೇಕ ಆಂಧ್ರ ರಚನೆಗಾಗಿ ಚಳುವಳಿ ಮತ್ತಷ್ಟು ತೀವ್ರ ಆಗುತ್ತೆ. ಆಂಧ್ರಪ್ರದೇಶದಲ್ಲಿ ಹೆಚ್ಚು ಒಂದು ಚಳುವಳಿ ತೀವ್ರವಾಗಿ ಆ ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಹೋರಾಟಗಳು ಪ್ರಾರಂಭ ಆಗುವಂತದ್ದು ಕೂಡ ನಾವು ಕಾಣ್ತೇವೆ. ಪ್ರತ್ಯೇಕ ಆಂಧ್ರ ರಚನೆಗಾಗಿ ಆ ಒಂದು ಜನಪ್ರಿಯ ಸ್ವತಂತ್ರ ಹೋರಾಟಗಾರರಾಗಿದ್ದಂತ ಪೊಟ್ಟಿ ಶ್ರೀರಾಮುಲು ಅವರು ಸುಮಾರು 1952 58 ದಿನಗಳ ಕಾಲ ಒಂದು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. 1952 58 ದಿನಗಳ ಕಾಲ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಂತ ಪೊಟ್ಟಿ ಶ್ರೀರಾಮುಲು ಅವರು ಆ ನಂತರದಲ್ಲಿ ಮರಣ ಹೊಂದುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಉಪವಾಸ ಸತ್ಯಾಗ್ರಹದಿಂದ ಇವರು ಅಸುನೀಗ್ತಾರೆ. ಆ ನಂತರದಲ್ಲಿ ಇವರ ಬೇಡಿಕೆಯನ್ನ ಸರ್ಕಾರ ಮನ್ನಿಸಿ ಆ ಒಂದು ಪ್ರತ್ಯೇಕ ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯವನ್ನ 1953 ರಚನೆಯನ್ನು ಮಾಡುತ್ತೆ. ಆ ಒಂದು ಪಟ್ಟಿ ಶ್ರೀರಾಮ ಅಸುನೀಗಿದ ನಂತರದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಈ ಒಂದು ಭಾಷೆಯ ಆಧಾರದಲ್ಲಿ ರಚನೆಯಾದಂತ ಒಂದು ರಾಜ್ಯವಾಗಿ ಆಂಧ್ರ ಪ್ರದೇಶ ಹೊರಹೊಮ್ಮುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಈ ಒಂದು ಬೇಡಿಕೆಗಳನ್ನ ಯಾವಾಗ ಸರ್ಕಾರ ಈಡೇರಿಸುತ್ತೋ ಇದರಿಂದ ಉತ್ತೇಜಿತರಾದಂತ ದೇಶದ ಇತರೆ ಒಂದು ಭಾಗದ ಒಂದು ಭಾಷಾವಾರು ರಾಜ್ಯಗಳು ಆ ಒಂದು ರಾಜ್ಯಗಳನ್ನು ಪ್ರತ್ಯೇಕವಾಗಿ ರಚಿಸಿರುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಹೋರಾಟವನ್ನು ತೀವ್ರಗೊಳಿಸುವಂತದನ್ನು ಕೂಡ ನಾವು ಕಾಣ್ತೇವೆ. ಈ ಬೇಡಿಕೆಗಳನ್ನ ಈಡೇರಿಸಲಿಕ್ಕೋಸ್ಕರ 1953 ರಾಜ್ಯ ಪುನರ್ರಚನಾ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಒಂದು ರಾಜ್ಯಗಳ ಒಂದು ಪುನರ್ರಚನೆಗೆ ಶಿಫಾರಸುಗಳನ್ನ ಮಾಡುವುದಕ್ಕಾಗಿ ಡಿಸೆಂಬರ್ 1953 ರಾಜ್ಯ ಪುನರ್ರಚನಾ ಸಮಿತಿಯನ್ನ ಭಾರತ ಸರ್ಕಾರ ನೇಮಕ ಮಾಡುತ್ತೆ. ಈ ಒಂದು ಇದಕ್ಕೆ ಅಗತ್ಯವಾದಂತಹ ಒಂದು ಅಂಶಗಳನ್ನ ಅಂದ್ರೆ ರಾಜ್ಯ ಪುನರ್ರಚನೆಗೆ ಅಗತ್ಯವಾದಂತಹ ಒಂದು ಅಂಶಗಳ ಬಗ್ಗೆ ನಿಖರವಾದಂತ ಮತ್ತು ಸ್ಪಷ್ಟವಾದಂತಹ ಅಧ್ಯಯನ ಮಾಡಿ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥದ್ದು ಈ ಒಂದು ಆಯೋಗದ ಪ್ರಮುಖವಾದ ಜವಾಬ್ದಾರಿ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ನ್ಯಾಯಾಧೀಶರಾದಂತ ಫಜಲ್ ಆಲಿ ಈ ಒಂದು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹಾಗೆ KM ಪಣಿಕರ್ ಮತ್ತೆ ಹೃದಯನಾಥ ಕುಂಜರು ಇವರು ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ. ಈ ಒಂದು ಆಯೋಗದ ಅಧ್ಯಕ್ಷರಾಗಿ ಫಜಲ್ ಆಲಿ ಅವರು, ಹಾಗೆ ಸದಸ್ಯರಾಗಿ KM ಪಣಿಕರ್ ಮತ್ತು ಹೃದಯನಾಥ ಕುಂಜರು ಅವರನ್ನ ಚಿತ್ರದಲ್ಲಿ ಕಾಣಬಹುದು. ಇವರು ಆ ಒಂದು ಸಮಿತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಈ ಒಂದು ಸಮಿತಿ ಭಾಷಾವಾರು ಒಂದು ಆಧಾರದಲ್ಲಿ ಇರುವಂತಹ ಅಂಶಗಳನ್ನ ಅಧ್ಯಯನ ಮಾಡುತ್ತೆ. ಭಾರತದಾದ್ಯಂತ ಅಧ್ಯಯನ ಮಾಡಿ ಅನಂತರದಲ್ಲಿ 1955 ಅದು ಸಭೆ ಸೇರುತ್ತೆ. 1955 ತನ್ನ ವರದಿಯನ್ನ ಅದು ಸರ್ಕಾರಕ್ಕೆ ನೀಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಎಲ್ಲ ಒಂದು ಸಲಹೆಗಳು ಮತ್ತು ಶಿಫಾರಸುಗಳನ್ನ ಎಲ್ಲ ಚರ್ಚಿಸಿ ತನ್ನ ಒಂದು ವರದಿಯನ್ನು ಅದು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಂತಿಮವಾಗಿ 1956 ರಾಜ್ಯ ಪುನರ್ರಚನಾ ಕಾಯ್ದೆಯನ್ನ ಸಿದ್ಧಪಡಿಸಲಾಗುತ್ತೆ. 1956 ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ಸಿದ್ಧಪಡಿಸ್ತಾರೆ. ಅದನ್ನ ಏಪ್ರಿಲ್ 1956 ಸಂಸತ್ತಿನಲ್ಲಿ ಮಂಡನೆಯನ್ನ ಮಾಡಲಾಗುತ್ತೆ. ಸಂಸತ್ತಿನಲ್ಲಿ ಆ ಕಾಯ್ದೆ ಪಾಸ್ ಆಗಿ ಅನಂತರ ರಾಷ್ಟ್ರಪತಿಗಳ ಅನುಮತಿಯನ್ನು ಪಡ್ಕೊಂಡು ನವೆಂಬರ್ 1956 ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ರಾಜ್ಯ ಪುನರ್ರಚನಾ ಒಂದು ಕಾಯ್ದೆ ನವೆಂಬರ್ 1956 ಅದು ಕಾಯ್ದೆಯಾಗಿ ಜಾರಿಗೆ ಬರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾದ್ರೆ ರಾಜ್ಯ ಪುನರ್ರಚನಾ ಕಾಯ್ದೆಯ ಮುಖ್ಯ ಅಂಶಗಳು ಏನಾಗಿತ್ತು, ಯಾವ ಅಂಶಗಳನ್ನು ಇದು ಒಳಗೊಂಡಿತ್ತು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮತ್ತೆ ಆ ಒಂದು ಕಾಯ್ದೆಯ ಉದ್ದೇಶ, ರಾಜ್ಯ ಪುನರ್ರಚನಾ ಆಯೋಗದ ಒಂದು ಉದ್ದೇಶ ಏನಾಗಿತ್ತು, ಅದರ ಮುಖ್ಯವಾದಂತಹ ಕಾಯ್ದೆ ಉದ್ದೇಶ ಏನಾಯ್ತು ಅಂದ್ರೆ, ಹಿಂದೆ ಇದ್ದಂತ ಒಂದು ಭಾರತದ ಒಕ್ಕೂಟ ಏನಿತ್ತು ಇದು ಐತಿಹಾಸಿಕ ಘಟನೆಗಳು ಮತ್ತು ಸನ್ನಿವೇಶಗಳ ಪರಿಣಾಮದಿಂದ ರಚನೆ ಆಗಿತ್ತು. ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ಒಂದುಗೂಡಿಸುವಂತದ್ದು ಏಕೀಕರಣ ಮಾಡುವುದು ಅದರ ಆ ಒಂದು ಐತಿಹಾಸಿಕ ಘಟನೆಗಳು ಮತ್ತೆ ಸನ್ನಿವೇಶದಿಂದ ಉದಯ ಆಗಿತ್ತು. ಇದನ್ನ ಈ ಒಂದು ದೇಶವನ್ನ ಪ್ರಾದೇಶಿಕ ಭಾಷೆ ಆಧಾರಿತವಾಗಿ ರಚಿಸುವಂತದ್ದು ಈ ಒಂದು ಆಯೋಗದ ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಹಾಗೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಅನುಕೂಲಗಳನ್ನ
ಪರಿಗಣಿಸಿ ಭಾರತದ ರಾಜ್ಯಗಳನ್ನ ಪುನರ್ರಚಿಸುವಂತದ್ದು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಆಗಿರುವಂತದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ರಾಜ್ಯ ಪುನರ್ರಚನಾ ಕಾಯ್ದೆ, ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ABCD ವರ್ಗದ ರಾಜ್ಯಗಳನ್ನ ರದ್ದುಪಡಿಸುವುದು. ಹಿಂದೆ ಏನು 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ABCD ವರ್ಗದ ರಾಜ್ಯಗಳು ಅಂತ ಮಾಡಿರ್ತಾರೆ, ಅದನ್ನ ರದ್ದುಪಡಿಸುವಂಥದ್ದು. ಹಾಗೆ ಎರಡನೇ ಒಂದು ಶಿಫಾರಸು ಏನಿತ್ತಂದ್ರೆ, ಕಾಯ್ದೆ ಮುಖ್ಯ ಅಂಶ ಏನಿತ್ತಂದ್ರೆ, ಎರಡು ರೀತಿಯ ವರ್ಗಗಳನ್ನು ರಚಿಸುವುದು. ಅದರಲ್ಲಿ ಮೊದಲನೇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಅಂದ್ರೆ ABCD ವರ್ಗದ ರಾಜ್ಯಗಳನ್ನು ರದ್ದುಪಡಿಸಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಎರಡು ರೀತಿಯ ವರ್ಗಗಳನ್ನ ರಚನೆ ಮಾಡುವಂಥದ್ದು. ಹಾಗೆ ಮೂರನೇದಾಗಿ ರಾಜಪ್ರಮುಖ ಹುದ್ದೆಗಳನ್ನ ರದ್ದುಪಡಿಸುವಂಥದ್ದು. ನೋಡಿ, ಮೂರನೇ ಅಂಶದಲ್ಲಿ ನಾವು ಹಿಂದೆ ಏನು ರಾಜರುಗಳಿದ್ರು ಅವರು ರಾಜಪ್ರಮುಖರಾಗಿ ಆ ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂತ ಹುದ್ದೆಗಳು ರದ್ದುಪಡಿಸಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಹಾಗೆ ನಾಲ್ಕನೆಯದಾಗಿ ಭಾರತದ ಒಕ್ಕೂಟವನ್ನ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಾಗಿ ರಚಿಸುವುದು ಎಂಬಂತ ಅಂಶಗಳನ್ನ ನಾವು ನೋಡ್ತೇವೆ. ಈ ರೀತಿ 1956ರ ಕಾಯ್ದೆ ಈ ನಾಲ್ಕು ಅಂಶಗಳನ್ನು ಮುಖ್ಯವಾಗಿ ಹೊಂದಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅನಂತರದಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶವನ್ನು ಗಮನಿಸಬೇಕಾಗುತ್ತೆ. 1956ರ ಕಾಯ್ದೆ ಏನಿದೆ, ಇದಕ್ಕೆ ಅನುಗುಣವಾಗಿ ರಚನೆಯಾದಂತಹ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ಅಂತ ನೋಡಬೇಕಾಗುತ್ತೆ. ಆ ರಾಜ್ಯಗಳು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ಆಂಧ್ರಪ್ರದೇಶ, ಹಾಗೆ ಎರಡನೇದಾಗಿ ಅಸ್ಸಾಂ, ಹಾಗೆ ಮೂರನೇದಾಗಿ ಬಿಹಾರ, ಹಾಗೆ ನಾಲ್ಕನೇದಾಗಿ ಬಾಂಬೆ, ಹಾಗೆ ಐದನೇದಾಗಿ ಜಮ್ಮು ಕಾಶ್ಮೀರ, ಹಾಗೆ ಆರನೇದಾಗಿ ಕೇರಳ, ಹಾಗೆ ಏಳನೇದಾಗಿ ಮಧ್ಯಪ್ರದೇಶ. ಈ ರಾಜ್ಯಗಳ ಜೊತೆಯಲ್ಲಿ ಇನ್ನೂ ಹಲವಾರು ರಾಜ್ಯಗಳಿದ್ವು. ಅವುಗಳು ಯಾವುದಂತಂದ್ರೆ, ಎಂಟನೇದಾಗಿ ಮದ್ರಾಸ್, ಹಾಗೆ ಮೈಸೂರು, ಹಾಗೆ ಪಂಜಾಬು, ಹಾಗೆ ಇನ್ನೊಂದು ರಾಜ್ಯ ಅಂದರೆ ರಾಜಸ್ಥಾನ, ಹಾಗೆ ಉತ್ತರ ಪ್ರದೇಶ, ಹಾಗೆ ಪಶ್ಚಿಮ ಬಂಗಾಳ. ಈ ಒಂದು 14 ರಾಜ್ಯಗಳು 1956ರ ಕಾಯ್ದೆಗೆ ಅನುಗುಣವಾಗಿ ರಚನೆಯಾದಂಥ ರಾಜ್ಯಗಳು ಆಗಿದ್ವು. ಹಾಗೆ ಆನಂತರದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಕೇಂದ್ರಾಡಳಿತ ಪ್ರದೇಶಗಳು ಮುಖ್ಯವಾಗಿ ದೆಹಲಿ ಇತ್ತು, ಹಾಗೆ ಎರಡನೇದಾಗಿ ಮಣಿಪುರ ಇತ್ತು, ಹಾಗೆ ಮೂರನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿದ್ದಂತ ನಾವು ಕಾಣ್ತೇವೆ, ಹಾಗೆ ನಾಲ್ಕನೇದಾಗಿ ಹಿಮಾಚಲ ಪ್ರದೇಶ, ಐದನೇದು ತ್ರಿಪುರ, ಹಾಗೆ ಲಕ್ಷದ್ವೀಪ, ಮಿನಿಕಾಯ್ ದ್ವೀಪಗಳು. ಈ ರೀತಿಯಾಗಿ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಅವುಗಳು ಹೊಂದಿದಂಥದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಆನಂತರ ಇಲ್ಲಿ ರಾಜ್ಯ ಪುನರ್ರಚನೆ ಆಯಿತು, 1956ರ ಕಾಯ್ದೆ ಅನುಗುಣವಾಗಿ ರಾಜ್ಯಗಳ ಪುನರ್ರಚನೆ ಆಯಿತು. ಆದರೆ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ವ್ಯವಸ್ಥೆ ಸರಿಯಾಗಿ ಬರಲಿಲ್ಲ. 1956ರ ಭಾಷಾವಾರ ರಾಜ್ಯಗಳ ರಚನೆಯ ಸೂತ್ರ ಒಪ್ಪಿಕೊಂಡ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ಕೂಡ ಏಕಕಾಲದಲ್ಲಿ ಭಾಷಾವಾರ ಪ್ರಾಂತ್ಯಗಳಾಗಿ ಅಸ್ತಿತ್ವಕ್ಕೆ ಬರಲಿಲ್ಲ. ಅಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ರಚನೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದ್ವಿಭಾಷಾ ರಾಜ್ಯವಾಗಿದ್ದಂಥ ಬಾಂಬೆಯಲ್ಲಿ ಗುಜರಾತಿ ಮತ್ತು ಮರಾಠಿ ಮಾತನಾಡುವಂಥ ಜನರು ಇದ್ರು. ಇವರ ನಡುವೆ ಭಾಷೆಯ ವಿಷಯದಲ್ಲಿ ತೀವ್ರತರವಾದಂಥ ಘರ್ಷಣೆಗಳು ಪ್ರಾರಂಭವಾಯಿತು. ಅಂದರೆ ಒಂದು ಕಡೆ ಗುಜರಾತಿಗಳು, ಮತ್ತೊಂದು ಕಡೆ ಮರಾಠಿ ಮಾತನಾಡುವಂಥ ಪ್ರಾಂತ್ಯದ ಜನರು, ಈಗ ಅವರ ನಡುವೆ ಘರ್ಷಣೆಗಳು ಉಂಟಾಯಿತು. ಇದರಿಂದ ಆ ಒಂದು ರಾಜ್ಯಗಳ ಪುನರ್ರಚನೆಗೆ ಅಲ್ಲಿ ಮತ್ತೆ ಒಂದು ಬೇಡಿಕೆ ಬಂತು, ಪ್ರತ್ಯೇಕ ರಾಜ್ಯಗಳನ್ನು ರಚನೆ ಮಾಡಲಿಕ್ಕೆ. ಈ ಒಂದು ಆಧಾರವನ್ನು ಗಮನಿಸಿ, ಹೋರಾಟವನ್ನು ಗಮನಿಸಿ 1960ರಲ್ಲಿ ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಆ 2 ರಾಜ್ಯಗಳು ಯಾವುದು ಅಂತಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ಒಂದು ಅಂಶವನ್ನು ನಾವು ಗಮನ ಇಟ್ಕೋಬೇಕಾಗುತ್ತೆ. ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತೆ ಅವು ಯಾವ್ಯಾವು ಅಂತ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು, ಅವುಗಳೆಂದರೆ ಮಹಾರಾಷ್ಟ್ರ ಮತ್ತೆ ಗುಜರಾತ್, 2 ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ. ಆದ್ರೆ ಇಲ್ಲಿಗೆ ಮುಗಿಯುತ್ತ ವಿಷಯ ಅಂತ ಅಂದಾಗ ಒಂದು ನಾವು ಗಮನಿಸಬಹುದು, ಮಹಾರಾಷ್ಟ್ರ ಮತ್ತೆ ಗುಜರಾತ್ 2 ಪ್ರತ್ಯೇಕ ರಾಜ್ಯಗಳಾಗಿ ವಿಂಗಡಣೆ ಆಗ್ತವೆ. ಇಲ್ಲಿಗೆ ಮುಗಿಯಿತ ಅಂತ ಅಂದಾಗ ಇಲ್ಲ, ಅಲ್ಲಿಗೆ ಭಾಷಾವಾರ ರಾಜ್ಯಗಳ ರಚನೆ ಪೂರ್ತಿ ಆಗಲಿಲ್ಲ. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಮತ್ತೆ ವಿಂಗಡಣೆ ಆಗುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಮೊದಲನೇದಾಗಿ ದ್ವಿಭಾಷಾ ಒಂದು ರಾಜ್ಯವಾಗಿದ್ದಂಥ ಪಂಜಾಬಿನಲ್ಲಿ ಹಿಂದಿ ಮತ್ತು ಪಂಜಾಬಿ ಮಾತನಾಡುವವರ ನಡುವೆ ಗುಂಪುಗಳಿದ್ವು, ಹಿಂದಿ ಮತ್ತು ಪಂಜಾಬಿ ಮಾತನಾಡುವ ಗುಂಪುಗಳಿದ್ವು. ಅಲ್ಲಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಬಂದಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಅಂದ್ರೆ ಇಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಅಕಾಲಿ ದಳ ನೇತೃತ್ವದ ಒಂದು ಸಿಖ್ ಕೋಮುವಾದಿಗಳು, ಹಾಗೆ ಜನಸಂಘ ನೇತೃತ್ವದ ಹಿಂದೂ ಒಂದು ಕೋಮುವಾದಿಗಳು, ಅಂದ್ರೆ ಜನಸಂಘ ನೇತೃತ್ವ ಮತ್ತು ಅಕಾಲಿ ದಳ ನೇತೃತ್ವದ ಒಂದು ಸಮುದಾಯದ ನಡುವೆ ಭಾಷಾ ವಿವಾದಗಳನ್ನ ಬಳಸಿಕೊಂಡು ಕೋಮು ರಾಜಕೀಯವನ್ನ ಆ ಒಂದು ಪಂಜಾಬ್ನಲ್ಲಿ ಪ್ರಾರಂಭ ಮಾಡುವಂತದ್ದು ಕೂಡ ನಾವು ಕಾಣ್ತೇವೆ. ಇದಕ್ಕೆ ರಾಜ್ಯ ಪುನರ್ರಚನಾ ಆಯೋಗದ ಒಪ್ಪಿಗೆ ಬೇಕಿರುತ್ತೆ. ಆದ್ರೆ ರಾಜ್ಯ ಪುನರ್ರಚನಾ ಆಯೋಗ ಇದಕ್ಕೆ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಅನಂತರದಲ್ಲಿ ಯಾವಾಗ ಹೋರಾಟಗಳು ತೀವ್ರತರವಾಗಿ ಹೆಚ್ಚೆಚ್ಚು ತೀವ್ರತೆಯನ್ನು ಪಡ್ಕೊಳ್ತಾವೋ ಆಗ ಆ ಒಂದು ರಾಜ್ಯಗಳನ್ನ ವಿಂಗಡಣೆ ಮಾಡಲಿಕ್ಕೆ ಒಪ್ಕೊಳ್ಳುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. 1966ರಲ್ಲಿ ಅಂತಿಮವಾಗಿ ಪಂಜಾಬ್ ಅನ್ನ 2 ರಾಜ್ಯಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಅವುಗಳು ಯಾವುದು ಅಂತಂದ್ರೆ, ಒಂದು
ಪಂಜಾಬ್ ಮತ್ತು ಇನ್ನೊಂದು ಹರಿಯಾಣ. ಈ ರೀತಿ ಎರಡು ರಾಜ್ಯಗಳಾಗಿ ಪಂಜಾಬ್ ಅನ್ನ ವಿಂಗಡಣೆ ಮಾಡಲಾಗುತ್ತೆ. ಇದನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಪಂಜಾಬ್ ಅನ್ನ ಎಷ್ಟು ರಾಜ್ಯಗಳಾಗಿ ವಿಂಗಡಿಸಾಯಿತು, ಅವು ಯಾವ್ಯಾವ ಅಂತ ಕೇಳ್ತಾರೆ. ಪಂಜಾಬ್ ಅನ್ನ ಎರಡು ರಾಜ್ಯಗಳಾಗಿ ವಿಂಗಡಿಸಾಯಿತು, ಅವುಗಳು ಪಂಜಾಬ್ ಮತ್ತು ಹರಿಯಾಣ. ಈ ಅಂಶವನ್ನು ನಾವಿಲ್ಲಿ ಗಮನ ಇಟ್ಕೋಬೇಕಾಗುತ್ತೆ. ಹಾಗೆ ಮುಂದೆ ನಾವು ನೋಡೋದಾದ್ರೆ 1956 ನಂತರ ರಚನೆಯಾದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. 1956 ಕಾಯ್ದೆಗೆ ಅನುಗುಣವಾಗಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗಿದ್ವು. ಆದರೆ ಆ ನಂತರದಲ್ಲಿ ಯಾವ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆದವು ಹೊಸದಾಗಿ ಅಂತ ನಾವು ನೋಡೋದಾದ್ರೆ, ಬಾಂಬೆ, ನಾನು ಆಗಲೇ ನಿಮ್ಗೆ ಅದನ್ನು ವಿವರವಾಗಿ ಹೇಳಿದ್ದೀನಿ, 1940 ಬಾಂಬೆಯನ್ನ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ವಿಂಗಡಣೆಯನ್ನ ಮಾಡ್ತಾರೆ. ಹಾಗೆ ಎರಡನೇದಾಗಿ ಪಂಜಾಬ್, ಇದನ್ನ ಪಂಜಾಬ್ ಮತ್ತು ಹರಿಯಾಣ ಅಂತೇಳಿ 1966 ವಿಂಗಡಣೆಯನ್ನ ಮಾಡಲಾಗುತ್ತೆ. ಹಾಗೆ ಮೂರನೇದಾಗಿ ನಾಗಾಲ್ಯಾಂಡ್, ಇದನ್ನ 1963 ಹೊಸ ಒಂದು ರಾಜ್ಯವಾಗಿ ರಚನೆ ಆಗುತ್ತೆ. ಹಾಗೆ ಹಿಮಾಚಲ ಪ್ರದೇಶ 1971 ಹೊಸ ರಾಜ್ಯವಾಗಿ ರಚನೆ ಆಗುತ್ತೆ. ಹಾಗೆ ಮಣಿಪುರ, ಇದು 1972 ಹೊಸ ರಾಜ್ಯವಾಗಿ ರಚನೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಮೇಘಾಲಯ 1972 ಇದು ಕೂಡ ಹೊಸ ರಾಜ್ಯವಾಗಿ ರಚನೆ ಆಗುತ್ತೆ. ಹಾಗೆ ತ್ರಿಪುರ, ಇದು ಕೂಡ 1972 ಹೊಸ ರಾಜ್ಯವಾಗಿ ರಚನೆ ಆಗುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಸಿಕ್ಕಿಂ, ಇದು 1975 ಹೊಸ ರಾಜ್ಯವಾಗಿ ರಚನೆ ಆಗುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಇನ್ನೊಂದು ಮಿಜೋರಾಂ, ಈ ಒಂದು ರಾಜ್ಯವು ಕೂಡ 1987 ಹೊಸ ರಾಜ್ಯವಾಗಿ ರಚನೆ ಆಗುವಂಥದ್ದು ನಾವು ಕಾಣ್ಬೋದು. ಹಾಗೆ ಅರುಣಾಚಲ ಪ್ರದೇಶ, ಇದು ಕೂಡ 1987 ಹೊಸ ರಾಜ್ಯವಾಗಿ ರಚನೆ ಆಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಗೋವಾ 1987 ಹೊಸ ರಾಜ್ಯವಾಗಿ ರಚನೆ ಆಗುತ್ತೆ. ಹಾಗೆ ಛತ್ತೀಸ್ಗಢ, ಉತ್ತರಾಖಂಡ ಮತ್ತು ಜಾರ್ಖಂಡ್, ಇವು 2000 ಹೊಸ ರಾಜ್ಯಗಳಾಗಿ ರಚನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಛತ್ತೀಸ್ಗಢ, ಉತ್ತರಾಖಂಡ್ ಮತ್ತು ಜಾರ್ಖಂಡ್, ಈ ಮೂರು ರಾಜ್ಯಗಳು 2000 ಹೊಸದಾಗಿ ರಾಜ್ಯಗಳ ರಚನೆ ಆಗ್ತವೆ. ಹಾಗೆ ಇತ್ತೀಚೆಗೆ 2013 ಒಂದು ಹೊಸ ರಾಜ್ಯ ರಚನೆ ಆಗುತ್ತೆ. ಅದು ಯಾವುದು ಅಂತ ಅಂದ್ರೆ ಅದು ತೆಲಂಗಾಣ. ನೋಡಿ, ಆಂಧ್ರ ಪ್ರದೇಶವನ್ನ ವಿಂಗಡಣೆ ಮಾಡಿ ಒಂದು ತೆಲಂಗಾಣ ಮತ್ತು ಇನ್ನೊಂದು ಸೀಮಾಂಧ್ರ ಅಂತ ಎರಡು ರಾಜ್ಯಗಳಾಗಿ ವಿಂಗಡಣೆ ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ 2013 ಕಾಣ್ತೇವೆ. ಹಾಗಾಗಿ ಈ ಒಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. 2013 ವಿಂಗಡಣೆ ಆದಂತ ರಾಜ್ಯ ಯಾವುದು ಅಂತ ಅಂದ್ರೆ ಅದು ಆಂಧ್ರ ಪ್ರದೇಶ. 2013 ಹೊಸದಾಗಿ ರಚನೆ ಆದಂತ ರಾಜ್ಯ ತೆಲಂಗಾಣ, ಅಂದ್ರೆ ಆಂಧ್ರ ಪ್ರದೇಶವನ್ನು ವಿಂಗಡಣೆ ಮಾಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಎರಡು ರಾಜ್ಯಗಳಾಗಿ ರಚನೆ ಮಾಡುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ 1956 ನಂತರದಲ್ಲಿ ರಚನೆ ಆದಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಛತ್ತೀಸ್ಗಢ, ಇದು 1966 ರಚನೆ ಆಗುತ್ತೆ. ಹಾಗೆ ದಿಯು ಮತ್ತು ದಾಮನ್, ಇದು 1987 ರಚನೆ ಆಗುತ್ತೆ. ಹಾಗೆ ಪಾಂಡಿಚೇರಿ, ಇದು 1967 ರಚನೆ ಆಗುತ್ತೆ. ಹಾಗೆ ಇನ್ನೊಂದು ಜಮ್ಮು ಕಾಶ್ಮೀರ, ಇದು 2019 ರಚನೆ ಆಗುತ್ತೆ. ಈ ಒಂದು ಅಂಶವನ್ನು ನಾವು ಗಮನ ಇಟ್ಟು ತಿಳ್ಕೋಬೇಕಾಗುತ್ತೆ. ಹಾಗೆ ಯಾಕೆಂದ್ರೆ ಇದು ಇತ್ತೀಚೆಗೆ 2019 ಆಗಸ್ಟ್ 5 ಒಂದು ನಿರ್ಣಯವನ್ನು ಸಂಸತ್ತನ್ನು ಮಂಡಿಸ್ತಾರೆ. ಅದಕ್ಕನುಗುಣವಾಗಿ ರಾಷ್ಟ್ರಪತಿಗಳು ಒಂದು ಆದೇಶವನ್ನು ಆ ಹಂತದಲ್ಲಿ ಹೊರಡಿಸ್ತಾರೆ. ಆ ಒಂದು ಆದೇಶಕ್ಕೆ ಅನುಗುಣವಾಗಿ ಹೊಸದಾಗಿ ಎರಡು ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಗಿದೆ. ಇದನ್ನು ಗಮನ ಇಟ್ಟು ತಿಳ್ಕೋಬೇಕಾಗುತ್ತೆ. 2019 ಒಂದು ರಾಜ್ಯ ತನ್ನ ರಾಜ್ಯದ ಸ್ಥಾನಮಾನ ಕಳ್ಕೊಂಡು ಅದು ಕೇಂದ್ರಾಡಳಿತ ಪ್ರದೇಶವಾಗಿ ರೂಪುಗೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ಅಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಇವು ಹೊಸದಾಗಿ 1956 ನಂತರದಲ್ಲಿ ರೂಪುಗೊಂಡಂತ ಒಂದು ರಾಜ್ಯಗಳ ಅಂಶಗಳು, ನಾವು ಇದನ್ನ ಗಮನಿಸಬೇಕಾಗತ್ತೆ. ಹಾಗೆ ಪ್ರಸ್ತುತ ನಾವೀಗ ಭಾರತದಲ್ಲಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಭಾರತ ಪ್ರಸ್ತುತ 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಗಮನ ಇಟ್ಕೊಳ್ಳಿ, 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಆ ರಾಜ್ಯಗಳು ಯಾವುದು ಅಂತ ಅಂದ್ರೆ, ನಾನು ಭಾರತದ ಭೂಪಟವನ್ನು ಕೂಡ ನಿಮ್ಮ ಪಕ್ಕದಲ್ಲಿ ತೋರಿಸಿದ್ದೀನಿ. ಆ ಭಾರತದ ಭೂಪಟವನ್ನು ಅಲ್ಲಿ ಗಮನಿಸ್ಕೋಬಹುದು ನೀವು. ಅಲ್ಲಿ ರಾಜ್ಯಗಳ ಒಂದು ಚಿತ್ರಗಳು ಇದೆ. ಮುಂದಿನ ಒಂದು ಅಧ್ಯಾಯದಲ್ಲಿ ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರ್ತವೆ ಅಂತೇಳಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಅದನ್ನ ತಿಳಿಸ್ತೇನೆ. ಈಗ ನಾವು ಅಲ್ಲಿ ನೋಡೋದಾದ್ರೆ ಮುಖ್ಯವಾಗಿ 28 ರಾಜ್ಯಗಳು ಯಾವುದು ಅಂದ್ರೆ, ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹಾಗೆ ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹಾಗೆ ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳ್ನಾಡು, ತ್ರಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣ. ಈ 28 ರಾಜ್ಯಗಳು ಪ್ರಸ್ತುತ ಭಾರತದಲ್ಲಿರುವಂಥ ರಾಜ್ಯಗಳು. ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತ ನೋಡೋದಾದರೆ, ಪ್ರಸ್ತುತ 9 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ. ಆ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್, ಹಾಗೆ ಎರಡನೇದು ಚಂಡೀಗಢ, ಹಾಗೆ ಮೂರನೇದಾಗಿ ದಾದ್ರಾ ಮತ್ತು ನಗರ್ ಹವೇಲಿ, ಹಾಗೆ ನಾಲ್ಕನೇದಾಗಿ ದಿಯು ದಾಮನ್, ಹಾಗೆ ಐದನೇದು
ದೆಹಲಿ. ಇದನ್ನ NCT ಅಂತ ಕೂಡ ಕರೀತಾರೆ. NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟೊರಿ ಅನ್ನೋ ಒಂದು ಇದರಲ್ಲಿ NCT ಅಂತ ಕೂಡ ಕರೀತಾರೆ. ದೆಹಲಿ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಾಗೆ ಲಕ್ಷದ್ವೀಪ, ಪುದುಚೇರಿ ಅಂದರೆ ಪಾಂಡಿಚೇರಿ, ಮತ್ತು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಇವೆರಡು ಕೂಡ ನಾನು ಆಗಲೇ ಹೇಳಿದ್ದೀನಿ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೊಸದಾಗಿ 2019 ರಚನೆಯಾದಂಥ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿರುವಂಥ ನಾವು ಕಾಣ್ತೇವೆ. ಹಾಗಾಗಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಹಿಂದೆ 7 ಇವಾಗ 9 ಕೂಡ ನಾವಿಲ್ಲಿ ಗಮನಿಸಬಹುದು. ಈ ರೀತಿ ಭಾರತದ ಒಂದು ರಾಜ್ಯಗಳ ಪುನರ್ರಚನೆ ಆದ ನಂತರದಲ್ಲಿ ಮತ್ತೆ ಪ್ರಸ್ತುತ ಈಗಿರುವಂತಹ ರಾಜ್ಯಗಳನ್ನ ಪಟ್ಟಿಯನ್ನ ನಾವು ಗಮನಿಸಬಹುದು. ಆದ್ರೆ ರಾಜ್ಯಗಳ ಪುನರ್ರಚನೆಗೆ ಇರುವಂತಹ ಒಂದು ಹೋರಾಟಗಳು ಇಲ್ಲಿಗೆ ಮುಕ್ತಾಯ ಆಗಿದೆಯಾ ಅಂತ ಅಂದಾಗ ಇಲ್ಲ. ರಾಜ್ಯಗಳ ಪುನರ್ರಚನೆಗೆ ಇರುವಂತಹ ಒಂದು ಹೋರಾಟಗಳು ಇನ್ನೂ ಕೂಡ ಅವುಗಳು ಮುಗ್ದಿಲ್ಲ. ಪ್ರಸ್ತುತ ಒಂದು ಬೇಡಿಕೆಗೆ ಅನುಗುಣವಾಗಿ ರಾಜ್ಯಗಳ ಪುನರ್ರಚನೆಗೆ ಭಾಷೆ ಮಾತ್ರ ಒಂದು ಕಾರಣವಾಗುವುದಿಲ್ಲ. ರಾಜ್ಯಗಳನ್ನ ಭಾಷೆ ಆಧಾರದಲ್ಲಿ ಹಿಂದೆ ಕೇಳ್ತಿದ್ರು, ಆದ್ರೆ ಈಗ ಭಾಷೆಯ ಒಂದು ಆಧಾರವಾಗಿ ಉಳಿದಿರುವಂತದನ್ನು ಕೂಡ ನಾವು ಕಾಣ್ತೇವೆ. ಪ್ರಾದೇಶಿಕ ಸಂಸ್ಕೃತಿ, ಪ್ರಾದೇಶಿಕ ಅಸಮತೋಲನ ಇವುಗಳು ಸಣ್ಣ ರಾಜ್ಯಗಳನ್ನು ಸ್ಥಾಪಿಸುವಂತ ಬೇಡಿಕೆಗೆ ಪ್ರಮುಖ ಕಾರಣವಾಗಿದೆ. ಅಂದ್ರೆ ಆ ಒಂದು ಪ್ರಾದೇಶಿಕವಾದಂತಹ ಅಸಮತೋಲನ ಹಾಗೆ ಪ್ರಾದೇಶಿಕವಾದಂತಹ ಸಂಸ್ಕೃತಿ ಸಣ್ಣ ರಾಜ್ಯಗಳನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಒಂದು ಪ್ರೇರೇಪಣೆಯಾಗಿ ಪರಿಣಾಮಿಸಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಭಾಷೆ ಮಾತ್ರ ಆಧಾರ ಉಳ್ಕೊಂಡಿಲ್ಲ. ಒಂದು ಭಾಷೆಯನ್ನು ಮಾತನಾಡುವಂತಹ ಒಂದು ರಾಜ್ಯದಲ್ಲೇ ಪ್ರಾದೇಶಿಕ ಅಸಮತೋಲನ ಆಧಾರದಲ್ಲಿ ಹಾಗೆ ಪ್ರಾದೇಶಿಕ ಸಂಸ್ಕೃತಿ ಆಧಾರದಲ್ಲಿ ಪ್ರತ್ಯೇಕ ಒಂದು ರಾಜ್ಯವನ್ನು ಕೊಡಿ ಅಂತ ಕೇಳುವಂತಹ ಒಂದು ಉದಾಹರಣೆಗಳನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರದಲ್ಲಿ ಆ ಚಿತ್ರವನ್ನು ಗಮನಿಸಬಹುದು. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಮತ್ತೆ ವಿದರ್ಭ ಪ್ರದೇಶದ ಏನಿದೆ ಅಲ್ಲಿ ಹೋರಾಟಗಳು ಪ್ರತ್ಯೇಕ ರಾಜ್ಯಕ್ಕಾಗಿ ನಡೆದಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಒಂದು ರಾಜ್ಯ ಅಂದ್ರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಹರಿತ್ ಪ್ರದೇಶ, ಹರಿತ್ ಪ್ರದೇಶ ಎಂಬಂತ ಒಂದು ಪ್ರದೇಶ ಇದೆ. ಅಲ್ಲಿ ನಾವು ಆರೋಮರ್ಕ್ ನೋಡಿ ತೋರಿಸಿದ್ದೀನಿ, ಗಮನಿಸ್ಕೊಳ್ಳಿ. ಹರಿತ್ ಪ್ರದೇಶ ಏನಿದೆ ಆ ಉತ್ತರ ಪ್ರದೇಶದ ಒಂದು ಹರಿತ್ ಪ್ರದೇಶ ಕೂಡ ಈ ಒಂದು ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಇಟ್ಟಿರುವಂತದ್ದನ್ನು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾ ಲ್ಯಾಂಡ್ ಎಂಬಂತ ಒಂದು ರಾಜ್ಯದ ಸ್ಥಾಪನೆಗೋಸ್ಕರ ಹೋರಾಟಗಳು ನಡೆದಿರುವಂತದನ್ನು ನಾವು ಗಮನಿಸ್ತೇವೆ. ಅಂದ್ರೆ ಆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಗೂರ್ಖಾ ಲ್ಯಾಂಡ್ ರಾಜ್ಯದ ಒಂದು ರಾಜ್ಯ ರಚನೆಗೆ ಹೋರಾಟಗಳು ನಡೀತಿದೆ. ಪ್ರತ್ಯೇಕ ಗೂರ್ಖಾಲ್ಯಾಂಡ್ ರಾಜ್ಯದ ಒಂದು ರಚನೆಗೋಸ್ಕರ ಅಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಿರುವಂತದನ್ನು ಕೂಡ ನಾವು ಗಮನಿಸಬಹುದು. ಈ ರೀತಿ ಭಾರತದಲ್ಲಿ ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೋರಾಟಗಳು ನಿಂತಿಲ್ಲ. ಆದರೆ ಮೊದಲು ಭಾಷಾವಾರು ರಾಜ್ಯಗಳಿಂದ ಪ್ರತ್ಯೇಕತೆ ಮೂಡಿ ರಾಷ್ಟ್ರೀಯ ಏಕತೆ ಕುಂಠಿತಗೊಳ್ಳಬಹುದು. ಒಂದು ವೇಳೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಿದ್ರೆ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಅದು ಧಕ್ಕೆಯನ್ನು ಉಂಟು ಮಾಡಬಹುದು ಎಂಬಂತ ಒಂದು ಅಂಶ ನಮ್ಮ ಒಂದು ಹಿಂದಿನವರಲ್ಲಿ ಇತ್ತು. ಆದರೆ ಭಾಷಾವಾರು ರಾಜ್ಯಗಳ ರಚನೆ ಆದ ನಂತರದಲ್ಲಿ ಈ ಯಾವುದೇ ಸಮಸ್ಯೆಗಳು ಕಾಣಿಸ್ಕೊಂಡಿಲ್ಲ. ಭಾಷೆಯ ಸಮಸ್ಯೆಗಳನ್ನ ಮತ್ತು ಅವುಗಳಿರುವಂತಹ ಕೊರತೆಗಳನ್ನ ನಿವಾರಿಸಿಕೊಂಡು ನಮ್ಮ ರಾಷ್ಟ್ರದ ಏಕತೆಗೆ ಒತ್ತು ನೀಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಯಾವುದೇ ಒಂದು ಪ್ರದೇಶದಲ್ಲಿ ಪ್ರಾದೇಶಿಕ ಅಸ್ಮಿತೆಯ ಆಧಾರದಲ್ಲಿ ತಮಗೆ ಪ್ರತ್ಯೇಕ ರಾಜ್ಯವನ್ನು ಕೇಳಿದರೂ ಸಹ ಅಲ್ಲಿ ದೇಶದ ಐಕ್ಯತೆ ವಿಷಯ ಬಂದಾಗ, ಸಮಗ್ರತೆ ವಿಷಯ ಬಂದಾಗ ಎಲ್ಲ ರಾಜ್ಯಗಳು ಕೂಡ ನಾವೆಲ್ಲರೂ ಒಂದು ಎಂಬಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಭಾಷೆಯ ಸಮಸ್ಯೆಗಳು ಮತ್ತು ಅವುಗಳನ್ನ ಕೊರತೆಗಳನ್ನ ನೀಗಿಸಿಕೊಂಡು ನಾವೆಲ್ಲೂ ಒಂದು ಎಂಬಂತ ಒಂದು ಅಂಶದ ಆಧಾರದಲ್ಲಿ ನಾವಿಲ್ಲಿ ಮುನ್ನಡೀತಾ ಇದ್ದೀವಿ. ಇದು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಮುಖವಾದಂತಹ ಒಂದು ಅಂಶಗಳು. ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಭಾಗದಲ್ಲಿ ವಿಡಿಯೋದಲ್ಲಿ ಭಾರತದ ಒಂದು ರಾಜಕೀಯ ಭೂಪಟ, ಇದು ಈ ಒಂದು ಅಧ್ಯಾಯದಲ್ಲಿ ಕೊನೆಯ ಒಂದು ಭಾಗ. ಆ ಒಂದು ಅಂಶವನ್ನು ನಾನು ನಿಮಗೆ ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ, ಹಾಗೆ ಆ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಉಪಯೋಗ ಆಗಲಿ. ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳನ್ನ ಮಾಡಿದಾಗ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಪಕ್ಕದಲ್ಲಿರುವಂಥ ಒಂದು ನೋಟಿಫಿಕೇಶನ್ ಬಟನ್, ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ನೋಟಿಫಿಕೇಶನ್ಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮುಂದಿನ ಒಂದು ವಿಡಿಯೋನ ಭಾರತ ಈ ಒಂದು ಪ್ರಥಮ ಅಧ್ಯಾಯದಲ್ಲಿ ಬರುವಂತಹ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇದನ್ನ ಮಾಡೋಣ. ನಮಸ್ಕಾರ.